हाय फ्रेंड्स एल्रिगू नमस्कार नन चानल निम्गेल्ल स्वागत इवत्तु तुम्बने हेल्दी हागू टेस्टी आगिरुवंत थाली पीट रेसिपी ना निम्म जोते शेर माड्ता इदीनि बन्नी आगिद्रे शुरु माडोण इदक्के मोदलु मूरु हसी मेणसु हागे ओंदु इडी बेळ्ळुळ्ळिन सुलिदु इट्कोंडिदीनि ओंदु अर्ध स्पून अष्टु जीरिगे तगोंडिदीनि इदन्न बेकिद्रे नीवु मिक्सिल हाकि पुडि माडि इट्कोळ्ळबहुदु इल्लदे होद्रे कल्लल्लू कूड कुट्टि इट्कोळ्ळबहुदु ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಕಪ್ಪಷ್ಟು ನಾನು ಜೋಳದ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೆನೆಸಿಟ್ಟಿರೋ ಅವಲಕ್ಕಿನ ಅರ್ಧ ಕಪ್ಪಷ್ಟು ಹಾಕೊಳ್ತೀನಿ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಈ ಥರ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಈ ಹಿಟ್ಟು ಹಾಕ್ಕೊಂಡಿರೋ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಈಗ ನಾವು ಕುಟ್ಟಿಟ್ಕೊಂಡಿರೋ ಹಸಿಮೆಣಸಿನ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಇದನ್ನು ಮೊದಲು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕದೇನೆ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ಒಂದು ಕಾಟನ್ ಬಟ್ಟೆನ ತಗೊಂಡು ಇದನ್ನು ನೀರಲ್ಲಿ ಅದ್ದಿ ಹಸಿಯಾಗಿರಬೇಕು ನೀರಲ್ಲಿ ಅದ್ದಿ ಸ್ವಲ್ಪ ಹಿಂಡಿ ಇಟ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಒಂದು ರೊಟ್ಟಿಗೆ ನೀವು ಎಷ್ಟು ಹಿಟ್ಟು ತಗೊಳ್ತೀರಾ ಅಷ್ಟನ್ನು ತಗೊಂಡು ಈ ಥರ ಬೆರಳಿಂದನೇ ಇದನ್ನು ಟ್ಯಾಪ್ ಮಾಡ್ಕೊಳ್ತಾ ಬರಬೇಕು ನಾನು ಹಂಚನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದರ ಮೇಲ್ಗಡೆ ಈ ಥರ ನಿಧಾನಕ್ಕೆ ಈ ತಾಲಿ ಪೀಟನ್ನ ಹಾಕ್ಕೊಳ್ತೀನಿ ಬಟ್ಟೆ ಹಸಿಯಾಗಿದ್ದರೆ ಇದು ಈಸಿಯಾಗಿ ಬಿಟ್ಕೊಳ್ಳುತ್ತೆ ಸೈಡಿಂದ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಇದನ್ನು ಟರ್ನ್ ಮಾಡಿ ಮತ್ತೆ ನಾನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಮೇಲ್ಗಡೆ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಬೇಯಿಸ್ಕೊಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಇದಕ್ಕೆ ಚಟ್ನಿ ಏನು ಮಾಡ್ಕೊಳ್ಬೇಕು ಅಂತಿಲ್ಲ ಮೊಸರಿನ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್